ಪ್ರತಿ ವರ್ಷ ಅಕ್ಟೋಬರ್ 13ರಂದು ಅಂತಾರಾಷ್ಟ್ರೀಯ ವಿಪತ್ತು ಕಡಿತಗೊಳಿಸುವ ದಿನ ಇಂಟರ್ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತದೆ ಈ ಆಚರಣೆಯ ಮೂಲ ಉದ್ದೇಶ ಜನರಲ್ಲಿ ನೈಸರ್ಗಿಕ ಮತ್ತು ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ವಿಪತ್ತುಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವಂತಹ ಒಂದು ಸದುದ್ದೇಶ ಹೊಂದಿದೆ 1989ರಲ್ಲಿ ಈ ಆಚರಣೆ ಅಮೆರಿಕ ದೇಶದಲ್ಲಿ ಆರಂಭ ಆಯಿತು ಅನಂತರ ಬೇರೆ ಎಲ್ಲಾ ದೇಶಗಳು ಸಹ ನೈಸರ್ಗಿಕ ವಿಕೋಪಗಳು ಹಾಗೂ ಪ್ರಾಕೃತಿಕ ವಿಕೋಪಗಳು ಹಾಗೂ ಮಾನವ ನಿರ್ಮಿತ ವಿಕೋಪಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಿ ಅದರಿಂದ ಉಂಟಾಗುವಂತ ಮಾನವ ಸಂಪನ್ಮೂಲಗಳ ಹಾನಿ ಹಾಗೂ ಜೀವಹಾನಿ ಇದನ್ನ ತಡೆಗಟ್ಟಿಸುವ ನಿಟ್ಟಿನಲ್ಲಿ ಕಡಿತಗೊಳಿಸುವ ನಿಟ್ಟಿನಲ್ಲಿ ಈ ಆಚರಣೆಯನ್ನ ಆರಂಭಿಸಲಾಯಿತು ಅಗ್ನಿಶಾಮಕ ಇಲಾಖೆ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಗೃಹರಕ್ಷಕ ಇಲಾಖೆ ಮತ್ತು ಪೌರ ರಕ್ಷಣಾ ಇಲಾಖೆ ಹೀಗೆ ಎಲ್ಲ ಇಲಾಖೆಗಳು ಸಹ ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿಯಿಂದ ಈ ಆಚರಣೆಯನ್ನು ಆಚರಿಸುತ್ತಾ ಇದ್ದಾರೆ ಈ ಎಲ್ಲ ಇಲಾಖೆಗಳು ಒಟ್ಟು ಸೇರಿ ಬೇರೆ ಬೇರೆ ರೀತಿಯ ಸೆಮಿನಾರ್ ಗಳು ಇರಬಹುದು ವರ್ಕ್ಶಾಪ್ ಗಳು ಇರಬಹುದು ಅಥವಾ ವೆಬಿನಾರ್ ಗಳು ಇರಬಹುದು ಈ ರೀತಿಯ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಸ್ಟ್ರೀಟ್ ಪ್ಲೇ ಗಳು ಇರಬಹುದು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮುಖಾಂತರ ಜನರಲ್ಲಿ ಇಂತಹ ನೈಸರ್ಗಿಕ ಅವಘಡಗಳು ಬಂದಾಗ ಯಾವ ರೀತಿಯ ನಾವು ಮುಂಜಾಗ್ರತೆ ವಹಿಸಬೇಕು ಅದೇ ರೀತಿ ನೈಸರ್ಗಿಕವಾದಂತಹ ಅವಘಡಗಳು ನಡೆದಾಗ ಯಾವ ರೀತಿ ತಕ್ಷಣವೇ ಸ್ಪಂದಿಸಬೇಕು ಎನ್ನುವುದರ ಬಗ್ಗೆ ವಿಚಾರ ವಿನಿಮಯಗಳು ಗೋಷ್ಠಿಗಳನ್ನು ನಡೆಸಿ ಜನರಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಈ ನಿಟ್ಟಿನಲ್ಲಿ ನಾಳೆ ದಿವಸ ನಮಗೆ ಬಹಳ ಪೌರ ರಕ್ಷಣಾ ಇಲಾಖೆ ಇರಬಹುದು ಗೃಹ ರಕ್ಷಕ ಇಲಾಖೆ ಇರಬಹುದು ಎಲ್ಲ ಇಲಾಖೆಯವರಿಗೂ ಸಹ ಒಂದು ಬಹಳ ಮಹತ್ವದ ದಿನ ಯಾಕೆಂತ ಹೇಳಿದ್ರೆ ನಾವು ಮುಂದೆ ನಿಂತು ಇಂತಹ ಒಂದು ವಿಪತ್ತುಗಳು ಸಂಭವಿಸಿದಾಗ ಅದನ್ನ ಹೇಗೆ ನಾವು ಜೀವಹಾನಿ ಅಥವಾ ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿ ಹಾನಿಯನ್ನ ಯಾವ ರೀತಿ ಕಡಿಮೆ ಮಾಡುವುದು ಎನ್ನುವುದರ ಬಗ್ಗೆ ನಾವು ಜನರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಉಂಟಾಗುವ ತೊಂದರೆಗಳನ್ನ ಕಡಿಮೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಕ್ಕೆ ಹೇಳುವುದಾದ್ರೆ ಸುಮಾರು 4800 ಸ್ಕ್ವೇರ್ ಕಿಲೋಮೀಟರ್ ಚದರ ವಿಸ್ತೀರ್ಣ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಮಂದಿ ಜನರು ವಾಸಿಸ್ತಾ ಇದ್ದಾರೆ 100% ಸಾಕ್ಷರತೆ ಲಿಟ್ರಸಿ ರೇಟ್ ಇರುವಂತಹ ದಕ್ಷಿಣ ಕನ್ನಡದಲ್ಲಿ ವಿದ್ಯಾವಂತ ಜನರೇ ಜಾಸ್ತಿ ಇದ್ದಾರೆ ಇಲ್ಲಿಯ ಉಷ್ಣತೆ 20-40 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ವರ್ಷಕ್ಕೆ ಸುಮಾರು 4000 ಮಿಲಿಮೀಟರ್ನಷ್ಟು ಮಳೆ ಆಗ್ತದೆ ಅತಿ ಹೆಚ್ಚು ಉಷ್ಣತೆ ಹಾಗೂ ಅತಿ ಹೆಚ್ಚು ಮಳೆ ಬರುವಂತಹ ಒಂದು ಪ್ರಾಕೃತಿಕ ಪ್ರದೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು 40 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರ ಇಲ್ಲಿ ಇದೆ ಸುಮಾರು 4.5 ಲಕ್ಷ ಮಂದಿ ಈ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ ಹಾಗೆಯೇ ಒಂದು 30-35 ಹಳ್ಳಿಗಳು ಈ ಕೋಸ್ಟಲ್ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಂತಹ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕೈಗಾರಿಕಾ ಕೇಂದ್ರಗಳಿರ್ಬೋದು ಕಾರ್ಖಾನೆಗಳಿರ್ಬೋದು ಎಲ್ಲವೂ ಇದೆ ಇಲ್ಲಿ ಹೆಚ್ಚಿನ ದುರಂತಗಳು ಆಗುವಂತಹ ನಾವು ಏನು ಪ್ರಾಕೃತಿಕ ವಿಕೋಪ ಮಾಪನ ಅಂತ ನಾವು ಹೇಳ್ತೇವೆ ಅದರಲ್ಲಿ ಅತಿ ಹೆಚ್ಚು ಸಾಂದ್ರತೆ ಇರುವಂತಹ ಅತಿ ಹೆಚ್ಚು ಅಂಕ ಗಳಿಸಿದ್ದು ಮಂಗಳೂರಿಗೆ 10 MAH ಅಂತ ಹೇಳ್ತೇವೆ ಆಕ್ಸಿಡೆಂಟ್ ಹಜಾರ್ಡ್ ಪಾಯಿಂಟ್ಸ್ ಅಂತ ಹೇಳ್ತೇವೆ ಅಂತಹ ಒಂದು ಪ್ರದೇಶ ಭೌಗೋಳಿಕ ಪ್ರದೇಶ ಮಂಗಳೂರು ಇಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ತೈಲ ಸಂಸ್ಕರಣಾ ಘಟಕಗಳು ಕಾರ್ಖಾನೆಗಳು ಕೆಲಸ ಮಾಡ್ತಾ ಇದೆ ಅದು NMPT ಇರ್ಬೋದು MCF ಇರ್ಬೋದು IOCL ಇರ್ಬೋದು BPCL ಇರ್ಬೋದು ಟೋಟಲ್ ಆಯಿಲ್ ಇರ್ಬೋದು ONGC ಇರ್ಬೋದು MRPL ಇರ್ಬೋದು ಈ ಪೆಟ್ರೋಲಿಯಂ ತೈಲಗಳ ಸಂಸ್ಕರಣೆ ಮಾಡುವಂಥದ್ದು ಶೇಖರಣೆ ಮಾಡುವಂತಹ ಒಂದು ಕಾರ್ಖಾನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಸೊ ಇಲ್ಲಿಯ ಜನರು ಇಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ವಿಶೇಷವಾದ ಕಾಳಜಿ ವಹಿಸಬೇಕು ಮುಂಜಾಗರೂಕತೆ ವಹಿಸಬೇಕು ವಿಷಾನಿಲ ದುರಂತಗಳು ಗ್ಯಾಸ್ ಲೀಕೇಜು ಗ್ಯಾಸ್ ಸ್ಫೋಟ ಆಗುವಂಥದ್ದು ಇಂತಹ ಹೆಚ್ಚಿನ ತೊಂದರೆಗಳು ಇಲ್ಲಿ ಆಗುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಇಂತಹ ಒಂದು ಅವಘಡ ಆಗಲಿಲ್ಲ ಮುಂದೆ ಆಗುವುದು ಬೇಡ ತಮಗೆಲ್ಲ ತಿಳಿದಿದೆ ಕಳೆದ 6 ತಿಂಗಳ ಹಿಂದೆ ವಿಶಾಖಪಟ್ಟಣದಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ ಸುಮಾರು 10 ತಿಂಗಳ ಹಿಂದೆ ಭೋಪಾಲ್ ಗ್ಯಾಸ್ ದುರಂತ ಆಗಿದೆ ಈ ರೀತಿಯ ದುರಂತಗಳಾದಾಗ ಸಾಕಷ್ಟು ಪ್ರಾಣಹಾನಿ ಅದು ಒಂದು ಆ ಒಂದು ಜನರೇಷನ್ಗೆ ಮಾತ್ರ ಅಲ್ಲ ಮುಂದಿನ ಜನರೇಷನ್ಗೂ ಸಹ ತೊಂದರೆ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ಅತಿ ಹೆಚ್ಚು ಕಾಳಜಿ ವಹಿಸಬೇಕು ಅತಿ ಹೆಚ್ಚು ಸುರಕ್ಷತಾ ಮಾರ್ಗಗಳನ್ನು ಕಂಡುಕೊಳ್ಬೇಕು ಹಾಗಿದ್ರೆ ಮಾತ್ರ ನಾವು ಆಗುವಂತಹ ಪ್ರಾಣಹಾನಿ ಜೀವಹಾನಿ ಮತ್ತು ಆಸ್ತಿಪಾಸ್ತಿ ಹಾನಿಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಇಂತಹ ಒಂದು ವಿಶೇಷವಾದಂತಹ ಇಂಟರ್ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಡೇ ಅಂತ ನಾವು ಏನ್ ಹೇಳ್ತೇವೆ ಈ ದಿನದಂದು ನಾವೆಲ್ಲ ನಮ್ಮನ್ನ ಪುನರಾಮರ್ಶಿಸಿಕೊಳ್ಬೇಕು
ನಾವು ನಮ್ಮನ್ನ ಮಗದೊಮ್ಮೆ ಸಮಾಜಕ್ಕೆ ಪುನರ್ ಅರ್ಪಿಸಿಕೊಂಡು ಇಂತಹ ತೊಂದರೆಗಳು ಆಗದಂತೆ ಮಾಡುವಂತ ಒಂದು ಅತಿ ದೊಡ್ಡ ಹೊಣೆಗಾರಿಕೆ ನಮಗೆ ಗೃಹ ರಕ್ಷಕ ದಳದವರಿಗಿದೆ, ಸಿವಿಲ್ ಡಿಫೆನ್ಸ್ ಪೌರರಕ್ಷಣಾ ತಂಡಕ್ಕಿದೆ, ಹಾಗೆಯೇ ಇತರ ಎಲ್ಲ ಇಲಾಖೆಗಳಿಗಿದೆ. ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಬಹಳ ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದೆ. ನಾವು ಸಾಕಷ್ಟು ಸಿದ್ಧತೆ ಮಾಡಿ ಸಾಕಷ್ಟು ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಇಂತಹ ಆಗುವಂತಹ ಎಲ್ಲ ದುರಂತಗಳನ್ನು ನಾವು ತಡೀಲಿಕ್ಕೆ ಸಾಧ್ಯ ಇದೆ. ಇನ್ನು ಡಿಸಾಸ್ಟರ್ ವಿಪತ್ತುಗಳ ಬಗ್ಗೆ ಹೇಳುವುದಾದ್ರೆ ನಾಲ್ಕು ರೀತಿಯ ವಿಪತ್ತುಗಳು ಇದೆ. ನ್ಯಾಚುರಲ್ ಡಿಸಾಸ್ಟರ್ ಅಂತ ನಾವು ಹೇಳ್ತೇವೆ, ಹಾಗೆಯೇ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಏನು ಕೈಗಾರಿಕಾ ಅವಘಡ ಅಂತ ಹೇಳ್ತೇವೆ, ಮತ್ತೆ ಜೈವಿಕ ಅವಘಡ ಅಂತ ಹೇಳ್ತೇವೆ, ಬಯೋಲಾಜಿಕಲ್ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ, ಮತ್ತು ಇತರ ಅವಘಡಗಳು. ನ್ಯಾಚುರಲ್ ಕ್ಯಾಲಾಮಿಟಿಗಳ ಬಗ್ಗೆ ನಮ್ಗೆಲ್ಲ ತಿಳಿದೇ ಇದೆ. ಮಂಗಳೂರಿನಲ್ಲಿ ಬಹಳಷ್ಟು ಫ್ಲಡ್ ತೊಂದರೆಗಳು ಆಗಿದೆ, ಸೈಕ್ಲೋನ್ ಬರುವ ಸಾಧ್ಯತೆಗಳು ಇದೆ, ಮತ್ತೆ ಭೂಕಂಪ, ಭೂಕುಸಿತ ಇಂತಹ ಸಾಮಾನ್ಯ ತೊಂದರೆಗಳು ಬಹಳ ಮಳೆ ಬಹಳಷ್ಟು ಆಗುವ ಕಾರಣದಿಂದ ಭೂಕುಸಿತ ಮತ್ತು ನೆರೆ ಹಾವಳಿ ಬಹಳಷ್ಟು ಆಗ್ತದೆ. ಇಂತಹ ನ್ಯಾಚುರಲ್ ತೊಂದರೆಗಳನ್ನ, ಅವಘಡಗಳನ್ನ, ವಿಕೋಪಗಳನ್ನ ನಾವು ಸಾಕಷ್ಟು ಪೂರ್ವ ಸಿದ್ಧತೆಗಳ ಮುಖಾಂತರ ಈಗಿರುವ ತಂತ್ರಜ್ಞಾನಗಳಿಂದ ನಾವು ಬಹಳಷ್ಟು ಮುನ್ಸೂಚನೆ ಪಡೆದು ಇಂತಹ ಸಂದರ್ಭಗಳಲ್ಲಿ ತೊಂದರೆಗಳು ಕಡಿಮೆ ಮಾಡುವಂತಹ ಒಂದು ಸಾಧ್ಯತೆ ನಮಗೆಲ್ಲ ಇದೆ. ನಾವೆಲ್ಲ ಸೇರಿ ಇಂತಹ ತೊಂದರೆಗಳ ಬರದಂತೆ ಬಂದಾಗ ನಾವು ಈ ನೈಸರ್ಗಿಕವಾದಂತಹ ದುರಂತಗಳನ್ನು ತಪ್ಪಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆದರೆ ಸಾಕಷ್ಟು ಮುಂಜಾಗ್ರತೆ ವಹಿಸಿ ನಾವು ಹೆಚ್ಚಿನ ಪ್ರಿಪೇರ್ಡ್ನೆಸ್ ಇದ್ದರೆ ಇಂತಹ ಅವಘಡಗಳನ್ನು ನಾವು ಆಗುವ ತೊಂದರೆಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ. ಇನ್ನು ಕೈಗಾರಿಕಾ ಅವಘಡಗಳು ಅಂತ ನಾವು ಹೇಳ್ತೇವೆ, ಇಂಡಸ್ಟ್ರಿಯಲ್ ಲೀಕೇಜ್, ಅದು ಗ್ಯಾಸ್ ಲೀಕೇಜ್ ಇರ್ಬೋದು, ಸ್ಫೋಟಗಳಿರ್ಬೋದು, ಬೆಂಕಿ ಅವಘಡಗಳಿರ್ಬೋದು, ತೈಲ ಸೋರಿಕೆ ಇರ್ಬೋದು, ಇಂತಹ ಅವಘಡಗಳನ್ನು ನಾವು ಪದೇ ಪದೇ ನಾವು ಏನು ನಮ್ಮ ಮಾಕ್ ಡ್ರಿಲ್ಗಳನ್ನು ಮಾಡಿಕೊಂಡು ಪದೇ ಪದೇ ಪರೀಕ್ಷಿಸಿಕೊಂಡು ಇಂತಹ ತೊಂದರೆಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಮ್ಯಾನ್ಮೇಡ್ ಡಿಸಾಸ್ಟರ್ಗಳನ್ನು ಖಂಡಿತವಾಗಿ ಸಹ ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಹೆಚ್ಚಿನ ಹೊಣೆಗಾರಿಕೆಯಿಂದ ಜಿಲ್ಲಾಡಳಿತದ ಜೊತೆಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಇನ್ನು ಜೈವಿಕ ಅವಘಡಗಳು ಅಂತ ನಾವೇನು ಹೇಳ್ತೇವೆ, ಬಯೋಲಾಜಿಕಲ್ ಆಕ್ಸಿಡೆಂಟ್ಸ್, ಹಜಾರ್ಡ್ಸ್ ಅಂತೇಳಿ, ಅದು ಸಾಂಕ್ರಾಮಿಕ ರೋಗ ಇರ್ಬೋದು, ಆಹಾರ ಕಲಬೆರಕೆ ಇರ್ಬೋದು, ಫುಡ್ ಪಾಯ್ಸನಿಂಗ್ ಇರ್ಬೋದು, ಬೇರೆ ಯಾವುದೇ ರೀತಿಯ ತೊಂದರೆಗಳು ಇರ್ಬೋದು. ಈಗ ತಮಗೆಲ್ಲ ತಿಳಿದಿದೆ ಕೋವಿಡ್-19 ರೋಗ ಏನು ವಿಶ್ವದಾದ್ಯಂತ ಹರಡಿದೆ. ಇದೊಂದು ರೀತಿಯ ಸಾಂಕ್ರಾಮಿಕ ಒಂದಂತಹ ರೋಗ, ವೈರಾಣುವಿನಿಂದ ಹರಡುವ ರೋಗ ವಿಶ್ವದೆಲ್ಲೆಡೆ ಹರಡಿ ಸಾಕಷ್ಟು ಸಾವು ನೋವುಗಳು, ಆಸ್ತಿಪಾಸ್ತಿ ಹಾನಿ ಮತ್ತೆ ಆರ್ಥಿಕವಾಗಿ ಸಹ ಬಹಳಷ್ಟು ತೊಂದರೆಗಳಿಗೆ ಉಂಟು ಮಾಡಿದೆ. ಇದನ್ನು ಸಹ ತಡೆಗಟ್ಟುವಲ್ಲಿ ನಮಗೆ ಬಹುದೊಡ್ಡ ಹೊಣೆಗಾರಿಕೆ ಇದೆ. ಸಮಾಜದಲ್ಲಿ ಈ ರೋಗವನ್ನು ನಿಯಂತ್ರಿಸಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗೋಣ. ಉಂಟಾಗುವ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿಕೊಳ್ಳಬೇಕು. ಇವತ್ತಿನ ದಿವಸ ನಾವು ನಮ್ಮ ತಪ್ಪು ಒಪ್ಪುಗಳನ್ನು ಸಿಂಹಾವಲೋಕನ ಮಾಡಿ ಪುನರ್ ಸಮಾಜಕ್ಕಾಗಿ ನಮ್ಮನ್ನು ನಾವು ಪುನಃ ತೊಡಗಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಈಗ ಇದೆ. ಇನ್ನು ಅದರ ಇತರ ದುರಂತಗಳು ಅಂದರೆ ಈಗ ಆಕ್ಸಿಡೆಂಟ್ಗಳು ಇರ್ಬೋದು, ಏರ್ ಆಕ್ಸಿಡೆಂಟ್ಗಳು ಇರ್ಬೋದು, ರೈಲ್ ಆಕ್ಸಿಡೆಂಟ್ಗಳು ಇರ್ಬೋದು, ಬಸ್ ಆಕ್ಸಿಡೆಂಟ್ಗಳು ಇರ್ಬೋದು, ಅಥವಾ ಇನ್ನಾವುದೇ ಕಾಲ್ ತುಳಿತ ಇಂತಹ ಇತರ ತೊಂದರೆಗಳೆಲ್ಲ ಏನಿದೆ, ಅವಘಡಗಳೇನಿದೆ, ಅದನ್ನು ಸಹ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇದಕ್ಕೆಲ್ಲ ನಾವು ಅತಿಯಾದ ಪ್ರಿಪೇರ್ಡ್ನೆಸ್ ಮಾಡಿಕೊಳ್ಬೇಕಾಗತ್ತೆ. ಸಾಕಷ್ಟು ಮುಂಜಾಗರೂಕತೆ ವಹಿಸಿಕೊಂಡು ಇಂತಹ ತೊಂದರೆಗಳು ಬರದಂತೆ ನಾವು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಬಹುಶಃ ಆಗುವಂತಹ ಎಲ್ಲ ಹಾನಿಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ನಾವು ಇವತ್ತಿನ ಈ ಒಂದು ದಿವಸದಂದು ಹೆಚ್ಚಿನ ಮುತುವರ್ಜಿ ವಹಿಸಿ ನಮ್ಮ ಸಿದ್ಧತೆಗಳನ್ನು ಜಾಸ್ತಿ ಮಾಡಿಕೊಂಡು ಸಾಕಷ್ಟು ಪ್ರಿಪೇರ್ಡ್ನೆಸ್ನಿಂದ ಕೆಲಸ ಮಾಡಿದರೆ ಎಲ್ಲ ಏನು ಇಂಡಸ್ಟ್ರಿಯಲ್ ಹಜಾರ್ಡ್ಸ್ ಏನಿದೆ ಅಥವಾ ಮ್ಯಾನ್ಮೇಡ್ ಡಿಸಾಸ್ಟರ್ಗಳನ್ನು ಏನು ವಿಕೋಪಗಳನ್ನು ಖಂಡಿತವಾಗಿ ಕಡಿತ ಮಾಡಲಿಕ್ಕೆ ಸಾಧ್ಯ ಇದೆ. ನೈಸರ್ಗಿಕ ದುರಂತಗಳನ್ನು ವಿಕೋಪಗಳನ್ನು ತಡೀಲಿಕ್ಕೆ ಸಾಧ್ಯ ಅಲ್ಲದಿದ್ದರೂ ಸಹ ಮಾನವ ನಿರ್ಮಿತ ತೊಂದರೆಗಳನ್ನು ಕಡಿತಗೊಳಿಸಲಿಕ್ಕೆ ಸಾಧ್ಯ ಇದೆ. ಈ ದಿನದಂದು ಅಕ್ಟೋಬರ್ 13ರಂದು ಏನು 1989ರಲ್ಲಿ ಆರಂಭವಾದಂತಹ ಈ ದಿನದಂದು ಏನು ಇಂಟರ್ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ದಿನ ಅಂತ ಏನು ಹೇಳ್ತೇವೆ, ಇದರ ಈ ಒಂದು ಒಳ್ಳೆ ದಿವಸದಂದು ನಾವೆಲ್ಲ ಮಗದೊಮ್ಮೆ ನಮ್ಮನ್ನು ಸಮಾಜದ ಸೇವೆಗೆ ಸಮರ್ಪಿಸಿಕೊಳ್ಳೋಣ. ಒಂದು ಸುಂದರವಾದ, ಸುದೃಢವಾದ, ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲಿಕ್ಕೆ ಎಲ್ಲರೂ ಒಟ್ಟು ಸೇರಿ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ ಜೈ ಹಿಂದ್.